ಅವರು ಯಡಿಯೂರಪ್ಪನ ವಿಷಯ ಮಾತಾಡ್ತಾ ಒಂದು ಮಾತು ಹೇಳಿದ್ವಿ, ಅದಕ್ಕೆ ಪೂರ್ವಕವಾಗಿ ಸಾಕಷ್ಟು ಹೇಳಿಕೆಗಳು ಬರ್ತಿವೆ. ಅವರ ಕುಟುಂಬವನ್ನೇ ನೆಗ್ಲೆಕ್ಟ್ ಮಾಡಲಾಗಿದೆ, ಅವರ ಮಗನನ್ನ ಕ್ಯಾಬಿನೆಟ್ ನಲ್ಲಿ ತಗೋಬೇಕ ಕಾರಣಕ್ಕೋಸ್ಕರನೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಿಲ್ಲ. ಬೊಮ್ಮಾಯಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನೆಲ್ಲಿ ಎಕ್ಸ್ಪಾನ್ಷನ್ ಎಲ್ಲಿಂದ ಬಂತು ಬ್ರದರ್? ಇನ್ ಮೂರು ತಿಂಗಳು ಚುನಾವಣೆ, ಎರಡು ಇನ್ನೊಂದು ತಿಂಗಳಿಗೆ ನಿಮಗೆ ಕೋರ್ಟ್ ಆಫ್ ಕಂಡಕ್ಟ್ ಬರ್ತದೆ. ಇನ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನ್ ಮಾಡ್ಕೋತಾರೆ? ಪಂಚರತ್ನ ಯಾತ್ರೆ ಮಾಡಿದ್ರಿ, ಆ ಯಾತ್ರೆ ಫಲ ಕೊಟ್ಟಿಲ್ಲ, ಅವ್ರಿಗೆ ಗೊತ್ತಾಗಿದೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಹೇಳಿ, ಇದರಿಂದ ಕುಮಾರಸ್ವಾಮಿ ಹತಾಶರಾಗಿ ಮತ ವಿಭಜನೆಯನ್ನ ಮಾಡುವಂತ ತಂತ್ರ ಮಾಡ್ತಾರೆ ಅಂತ ಹೇಳಿ ಬಿಜೆಪಿ ಈಗ ಬ್ರದರ್ ಅಲ್ವೇ ಟೀಕೆ ಮಾಡ್ತಾರೆ. ನಾನೇನೋ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀನಿ, ಪಂಚರತ್ನ ರಥಯಾತ್ರೆಗೆ ಜನವೇ ಬರಲಿಲ್ಲ, ಅದಕ್ಕೆ ಫ್ರಸ್ಟ್ರೇಷನ್ ಆಗ್ಬಿಟ್ಟವ್ರು ಕುಮಾರಸ್ವಾಮಿ ಹೇಳಿದ್ದಾರಲ್ವೇ. ಜನ ಬಂದ್ರೋ ಬಿಟ್ರೋ ಮಧ್ಯರಾತ್ರಿಲಿ ಎಷ್ಟೆಷ್ಟು ಜನ ಇದ್ರು ಎಲ್ಲ ವಿಡಿಯೋನೇ ಇದೆಯಲ್ಲ, ಅದೊಂದು ಭಾಗ ಇರಲಿ. ಅವರು ಅಧಿಕಾರ ಹಿಡದೇ ಬಿಟ್ಟಿದ್ರೆ ದೇವೇಗೌಡರ ಭಾಗದ ಭದ್ರಕೋಟೆ ಅಲ್ಲಿ ಹೊಸ ಹೊಸ ತಂತ್ರಗಳು ಬ್ರಹ್ಮಾಸ್ತ್ರಗಳನ್ನ ಬಿಡಬೇಕು ಅಂತೇಳಿ ನಾನು ಹೊರಟಿದ್ದೀನಾ? ಅವ್ರು ಕ್ಲಿಯರ್ ಮೆಜಾರಿಟಿ ಬಂದಿದ್ರೆ ಅಲ್ಲೆಲ್ಲ ಭದ್ರಕೋಟೆ ಚಿತ್ರ ಮಾಡಿ ಅಲ್ಲಿ ಎಂಟರ್ ಆಗಬೇಕು ಅಂತೇಳಿ ಹೊರಟವರೆ ಅಂತ ಬರೀ ನೀವೇ ಹೇಳ್ತಾ ಇದ್ದೀರಿ. ಪ್ರತಿದಿನ ಕ್ಲಿಯರ್ ಮೆಜಾರಿಟಿ ಇದ್ದರೆ ಅಷ್ಟೊಂದು ಸಮಯ ಹಾಕ್ಬಿಡ್ತಾರೆ ಅವರು. ನನಗೆಂತೂ ಶಕ್ತಿ ಇಲ್ಲ, ನನಗೆ ಮೆಜಾರಿಟಿ ಬರುತ್ತೆ ಅಂತಕ್ಕಂಥದ್ದಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಮೆಜಾರಿಟಿ ತರಬೇಕು ಅಂತಲೇ ದಿನಕ್ಕೆ 18 ಗಂಟೆ ಸುತ್ತಾ ಇದ್ದೇನೆ, ಜನಗಳ ಸಮೀಪಕ್ಕೆ ಹೋಗಿದ್ದೇನೆ. ಚುನಾವಣೆಯಲ್ಲಿ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ.